ಅಂತಾರಾಷ್ಟ್ರೀಯ ಲಯನ್ಸ್ ಸೇವಾ ಸಂಸ್ಥೆ ಇದರ ಆಶ್ರಯದಲ್ಲಿ ಲಯನ್ಸ್ ಜನಪದ ಸಂಭ್ರಮ ಬಿಸಿ ರೋಡಿನ ಸ್ಪರ್ಶ ಕಲಾಮಂದಿರದಲ್ಲಿ ಸಂಭ್ರಮದಿಂದ ನಡೆಯಿತು. ಜಾನಪದ ಹಿನ್ನೆಲೆಯನ್ನು ನೆನಪಿಸುವ ಈ ಕಾರ್ಯಕ್ರಮವನ್ನು ಲಯನ್ಸ್ ಜಿಲ್ಲಾ ರಾಜ್ಯಪಾಲ ರೊನಾಲ್ಡ್ ಗೋಮ್ಸ್ ದಂಪತಿಗಳು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕಲೆ, ಸಂಸ್ಕೃತಿ, ಸಹಬಾಳ್ವೆ ನಮ್ಮ ಧರ್ಮದ ಮೂಲವಾಗಿದೆ. ಇದನ್ನು ನಮಗೆ ಸಮಗ್ರವಾಗಿ ಕಟ್ಟಿಕೊಟ್ಟು ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಭದ್ರ ಬುನಾದಿ ಹಾಕಿದವರು ನಮ್ಮ ಜನಪದರು ಅಂತ ಹೇಳಿದರು. ಬಳಿಕ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಅಧ್ಯಕ್ಷ ಡಾಕ್ಟರ್ ತುಕರಾಮ ಪೂಜಾರಿ ಅವರಿಗೆ ಜನಪದ ಚಕ್ರವರ್ತಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಗೌರವ ಸ್ವೀಕರಿಸಿ ಮಾತನಾಡಿದ ಅವರು, ಪೂರ್ವಜರು ಉಪಯೋಗಿಸ್ತಾ ಇದ್ದ ಪ್ರತಿಯೊಂದು ವಸ್ತುವಿನಲ್ಲೂ ಐತಿಹಾಸಿಕ ಜಾನಪದ ಹಿನ್ನೆಲೆ ಇದೆ. ಅವುಗಳಿಂದ ಸಾಮಾನ್ಯ ಮನುಷ್ಯನ ಬದುಕು ಭಾವನೆಗಳನ್ನು ಅರಿಯಲು ಸಾಧ್ಯ. ಇನ್ನು ಇತಿಹಾಸವನ್ನು ಅರಿಯುವ ಮೂಲಕ ನಮ್ಮ ಶ್ರೀಮಂತ ಪರಂಪರೆ, ಸ್ವಾಭಿಮಾನದ ಬದುಕಿನ ದರ್ಶನವಾಗುತ್ತದೆ ಎಂದರು. ಕಾರ್ಯಕ್ರಮದ ಪ್ರಧಾನ ಸಂಯೋಜಕ ದಾಮೋದರ ಬಿಎಂ, ಪ್ರಥಮ ಉಪರಾಜ್ಯಪಾಲ ಗೀತ ಪ್ರಕಾಶ್, ದ್ವಿತೀಯ ಉಪರಾಜ್ಯಪಾಲ ವಸಂತ್ ಕುಮಾರ್ ಶೆಟ್ಟಿ, ಜಿಲ್ಲಾ ಸಂಪುಟ ಕಾರ್ಯದರ್ಶಿ ವಿಜಯ್ ವಿಷ್ಣು ಮಯ್ಯ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದುದ್ದಕ್ಕೂ ಅಪೂರ್ವ ಹಾಗೂ ಅಪರೂಪದ ಕಲಾ ಪ್ರಕಾರಗಳು ಮತ್ತು ಜೀವನ ಅನುಬಂಧಗಳ ಅನುಪಮ ಕಾರ್ಯಕ್ರಮ ಜನಮನಸೂರೆಗೊಂಡವು. ಬದುಕಿನ ಅಮೂಲ್ಯ ಸಂದೇಶ ನೀಡುತ್ತಲೇ ಈ ಜಾನಪದ ಸಂಜೀವಿ ಚಿರಂಜೀವಿ ಆಯಿತು. ಸ್ನೇಹ, ಸೇವೆ, ಸಾಂಗತ್ಯವನ್ನು ಲಯನಿಸಂ ಚಿರಜೀವಗೊಳಿಸಿದ ಹಾಗೆ ನಮ್ಮ ಮಣ್ಣಿನ ನೆಲದ ನೆಲೆಯಾದ ಕಲೆ ಜಾನಪದವನ್ನು ನಿರಂತರ ವಾಹಿನಿಯಲ್ಲಿ ಸೇರಿಸಿಕೊಳ್ಳುವ ಅಗತ್ಯ ನಮಗಿದೆ. ಈ ಹಿನ್ನೆಲೆಯಲ್ಲಿ ಈ ಸಲ ಎರಡು ವಿಶೇಷ ಕಾರ್ಯಕ್ರಮಗಳನ್ನು ನಮ್ಮ ಲಯನ್ಸ್ನವರು ಹಮ್ಮಿಕೊಂಡೆವು. ಒಂದು ರಂಗವೈಭವ ಮತ್ತು ಜಾನಪದ ವೈಭವ. ಜಾನಪದ ಯಾವ ನೊಬೆಲ್ನಂಥ ಪ್ರಶಸ್ತಿ ಪಡೆದ ಸಾಹಿತ್ಯಕ್ಕಿಂತಲೂ ಶಕ್ತವಾದ ಪ್ರಕಾರ ಇದು. ಬಹುಶಃ ವ್ಯಕ್ತಿಯೊಬ್ಬ ಬರೆದಿದ್ದರೆ ಈಗಾತ ಪೂಜನೀಯ ಆಗುತ್ತಿದ್ದ. ಆದರೆ ಇದು ಅನೇಕರು ಸೇರಿ ಬರೆದ ಏಕ ಮನಸ್ಸಿನ ದೊಡ್ಡ ಭಂಡಾರ. ಹಾಗೆಂದೇ ಭಾರತೀಯತೆಯ ಯಾವುದೇ ಗಡಿರೇಖೆ, ಭಾಷೆ, ಪ್ರದೇಶದ ಹಂಗಿಲ್ಲದೆ ಬೆಳೆದು ನಿಂತಿದೆ. ಸುಗ್ಗಿ ಸುಗ್ಗಿ ಒಡ್ಡ ನೀರು, ಕಟ್ಟ, ಮದಕ ಅಥವಾ ಇನ್ಯಾವುದೋ ಒಂದು ವ್ಯವಸ್ಥೆಯಿಂದ ಹರಿದು ಬರುವಂತಹ ನೀರಿನ ಆಧಾರದಲ್ಲಿ ಬೆಳೆಯುವಂತಹ ಸುಗ್ಗಿ ಬೆಳೆ, ಅದು ಅವು ಧನಿಕ್, ಅದು ಧನಿಗೆ, ಅದನ್ನು ನೀನು ಲೆಕ್ಕ ಹಾಕುವಾಗಿಲ್ಲ. ಇನ್ನು ಕೊಳಕ್ಕೆ ಕೊಳಕ್ಕೆ ಅಡಿ ನೀರು, ಅಡಿಯಿಂದ ನೀರೆತ್ತಿ ನೀರು ಹಾಯಿಸಿ ಬೆಳೆದಂತಹ ಕೊಳಕೆ ಇದೆಯಲ್ಲ ಅದು ನಿನಗೆ. ಆದರೆ ಆ ಕೊಳಕೆ ಅನ್ನುವಂಥ ಬೆಳೆ ಇದೆಯಲ್ಲ, ಮೂರನೇ ಬೆಳೆ ಇದೆಯಲ್ಲ, ಇದು ಯಾರಿಂದ ಸಾಧ್ಯ ಅಂದರೆ ಬಳಕೆ ಇತ್ತ ನಾಯಿಗೆ ಕೊಳಕೆ. ಶ್ರೀಮಂತರು ಮಾತ್ರ ಒಂದು 10-15 ಆಳುಗಳನ್ನು ಇಟ್ಟುಕೊಂಡು ಮೂರ್ನಾಲ್ಕು ಏತ ರಚನೆ ಮಾಡಿಕೊಂಡು ಅದರ ಮುಖಾಂತರ ಅಡಿಯಿಂದ ಅಡಿಭಾಗದಿಂದ ನೀರೆತ್ತಿ ಕೃಷಿ ಮಾಡಬಹುದು. ಒಂದು ನಾವು ಇವತ್ತು ಬೊಳ್ಳ ಬಂತು ಅಂದ ತಕ್ಷಣಕ್ಕೆ ಎಲ್ಲ ಕಳೆದು ಹೋಯಿತು ಅಂತೇಳಿ ಸರಕಾರದ ದುಂಬಾಲು ಬೀಳ್ತೇವೆ, ನದಿ ಪಾತ್ರದಲ್ಲೇ ಮಣ್ಣೆ ಕಟ್ತೇವೆ, ಎಲ್ಲ ಕಳೆದು ಹೋಯಿತು ಅಂತೇಳಿ. ನೋಡಿ, ನಮ್ಮ ಜನಪದರು ಎಷ್ಟು ಸಾವಿರಾರು ವರ್ಷಗಳ ಹಿಂದೆ, ನೂರಾರು ವರ್ಷಗಳ ಹಿಂದೆ ಎಣೆಲದ ಬೊಳ್ಳಗು, ಅದು ಬೊಳ್ಳಕ್ಕೇ ಮೀಸಲು, ಅದನ್ನು ನಾನು ಲೆಕ್ಕಕ್ಕೆ ತಗೊಳ್ಳುವಾಗಿಲ್ಲ. ಏನೆಲ್ಲ ಪಾಠ ಕಲಿಯುವುದಿದೆ ನಾವು. ಇಲ್ಲಲೇರುಂಡು ಚೆನ್ನು ಇಲ್ಲಲೇರುಂಡು ಗಂಟಪು ಚಲುಂಡೋ ದಿತಿ ಕರಿಯ ನಾಯಿಂಡು ಸಂಗೀತ.